ಹಾಗೆ HDK ಬಿಗ್ ಚಾಲೆಂಜ್, ದಳಪತಿಗೆ ಮೋದಿ ದೊಡ್ಡ ಜವಾಬ್ದಾರಿ. ಪ್ರಧಾನಿ ಮೋದಿ ಸಂಪುಟದಲ್ಲಿ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಅಧಿಕಾರವನ್ನ ವಹಿಸಿಕೊಂಡ ಮೊದಲ ದಿನದಿಂದ ತಮ್ಮ ಇಲಾಖೆಯ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಹಳೆ ಯೋಜನೆಗಳಿಗೆ ಮತ್ತೆ ಪುನಶ್ಚೇತನ ನೀಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ತಮ್ಮ ಕಾರ್ಯಶೈಲಿಯಿಂದಲೇ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿರುವಂತಹ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಮಹತ್ವದ ಸ್ಥಾನ ಸಿಕ್ಕಿದೆ. ಕೇಂದ್ರ ಸಂಪುಟದಲ್ಲಿ ಉಕ್ಕು ಭಾರಿ ಕೈಗಾರಿಕೆ ಸಚಿವರಾಗಿ ಸದ್ದು ಮಾಡುತ್ತಿರುವಂತಹ HD ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ಮೋದಿ ಸರ್ಕಾರ ನೀಡಿದೆ. ಹಣಕಾಸು ವಿಚಾರದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುವಂತಹ ಸಮಿತಿಗೆ ಅವರನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ. ಎರಡು ಸ್ಥಾನವನ್ನ ಗೆದ್ದಿದ್ರೂ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿರುವಂತಹ ಕುಮಾರಸ್ವಾಮಿ ಅವರನ್ನ ಸಂಪುಟ ಆರ್ಥಿಕ ವ್ಯವಹಾರಗಳ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಸೇರ್ಗಡೆ ಮಾಡಲಾಗಿದೆ. ಇದರಲ್ಲಿ ಕೇಂದ್ರದ ಹಲವಾರು ಪ್ರಮುಖ ಸಚಿವರು ಕೂಡ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಭೂಸಾರಿಗೆ ಸಚಿವ ನಿತಿನ್ ಗಡ್ಕರಿ, ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಪಂಚಾಯತ್ ರಾಜ್ ಸಚಿವ ಲಲನ್ ಸಿಂಗ್ ಅವರು ಕೂಡ ಈ ಸಮಿತಿಯಲ್ಲಿ ಇದ್ದಾರೆ. ದೇಶದ ಆರ್ಥಿಕ ವಿಚಾರದಲ್ಲಿ ಅತ್ಯಂತ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳುವ ಈ ಸಮಿತಿ 11 ಸದಸ್ಯರಲ್ಲಿ BJP ಹೊರತಾಗಿ ಇರುವ ಸದಸ್ಯರೊಂದಿಗೆ JDSನಿಂದ ಕುಮಾರಸ್ವಾಮಿ ಹಾಗೂ JDUಯಿಂದ ಲಲನ್ ಸಿಂಗ್ ಮಾತ್ರ ಇದ್ದಾರೆ. ರಾಷ್ಟ್ರ ನಾಯಕರಾಗಿ ಹೊರಹೊಮ್ಮುತ್ತಿರುವ HDK, ಕೇಂದ್ರ ಸಚಿವರಾದ ಬಳಿಕ ಕುಮಾರಸ್ವಾಮಿ ಅವರ ಖದರ್ರೇ ಬದಲಾಗಿದೆ. ಮೋದಿ ಸಂಪುಟದ ಪ್ರಭಾವಿ ಸಚಿವರಾಗಿ HDK ಹೊರಹೊಮ್ಮುತ್ತಿದ್ದಾರೆ. ಇದು ಸದ್ಯ JDS ಪಕ್ಷಕ್ಕೂ ಆಶಾಕಿರಣವಾಗಿ ಗೋಚರವಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ HDK ಹಳೆ ಮೈಸೂರು ಭಾಗದಲ್ಲಿ ಹೀನಾಯವಾಗಿ ಸೋಲನ್ನ ಅನುಭವಿಸಿದ್ರು. DK ಬ್ರದರ್ಸ್ ಅಭ್ಯರದ ನಡುವೆ ಒಕ್ಕಲಿಗರ ಕೋಟೆ ಮೇಲೆ ದೇವೇಗೌಡರ ಫ್ಯಾಮಿಲಿ ಹಿಡಿತ ಸಡಿಲವಾಗ್ತಾ ಇತ್ತು. ಇಂತಹ ಹೊತ್ತಲ್ಲೇ ಲೋಕಸಭಾ ಎಲೆಕ್ಷನ್ನಲ್ಲಿ JDS ಎರಡು ಸ್ಥಾನವನ್ನ ಗೆದ್ದುಕೊಂಡು ಕಮ್ ಬ್ಯಾಕ್ ಮಾಡಿದೆ. ಈಗ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿ ವರ್ಚಸ್ಸನ್ನ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ. JDS ಬಲವರ್ಧನೆಗೆ ಇದು ಸಹಾಯಕಾರಿಯಾಗಿದೆ. ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ದಳಪತಿ ಮುನ್ನುಡಿ. ಬೃಹತ್ ಕೈಗಾರಿಕಾ ಸಚಿವರಾದ ಬಳಿಕ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಕುಮಾರಸ್ವಾಮಿ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ದಶಕಗಳಿಂದ ಗ್ರಹಣ ಹಿಡಿದಿರುವಂತಹ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಪುನಶ್ಚೇತನಗೊಳಿಸುವುದಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ HMT ಅಂದ್ರೆ ಹಿಂದೂಸ್ತಾನ್ ಮಿಷಿನ್ ಅಂಡ್ ಟೂಲ್ಸ್ ಕಂಪನಿ ಪುನಶ್ಚೇತನಕ್ಕಾಗಿ ಉನ್ನತ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಉಕ್ಕು ತಯಾರಿಕೆಯಲ್ಲಿ ಚೀನಾಕ್ಕೆ ಸೆಡ್ಡು ಹೊಡೆಯಲು ರೂಪುರೇಷೆ ಸಿದ್ಧಗೊಳಿಸ್ತಾ ಇದ್ದಾರೆ. ವೈಜಾಗ್ನಲ್ಲಿ ಉಕ್ಕು ಕಾರ್ಖಾನೆ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದ್ದಾರೆ. ವಾರ್ಷಿಕ 300 ದಶಲಕ್ಷ ಟನ್ ಉಕ್ಕು ಉತ್ಪಾದನೆ ಮಾಡಬೇಕು ಎಂದು ಪ್ರಧಾನಿ ಅವರು ಗುರಿಯನ್ನ ನೀಡಿದ್ದಾರೆ. ಈ ಗುರಿಯನ್ನ ಮುಟ್ಟುವ ಬಗ್ಗೆ ನಾವು ಅವಿರತವಾಗಿ ಕೆಲಸವನ್ನ ಮಾಡಬೇಕು. ಅದಕ್ಕೆ ಪೂರಕವಾಗಿ ಉಕ್ಕು ಕಾರ್ಖಾನೆ ಉತ್ಪಾದನೆ ಪ್ರಮಾಣವನ್ನ ಹೆಚ್ಚಿಸಬೇಕು ಅಂತ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ದೇಶದ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಸ್ಥಾನವನ್ನ ವಹಿಸಿರುವಂತಹ ಆರ್ಥಿಕ ಕಮಿಟಿಯಲ್ಲಿ ಕುಮಾರಸ್ವಾಮಿಗೆ ಸ್ಥಾನ ಸಿಕ್ಕಿರುವುದು JDS ಪಾಳೆಯಕ್ಕೆ ಸಂತೋಷವನ್ನ ತಂದಿದೆ. ಕುಮಾರಸ್ವಾಮಿ ಕೂಡ ಕೇಂದ್ರ ಸಚಿವರಾದ ಬಳಿಕ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಈ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಇಮೇಜ್ ಅಭಿವೃದ್ಧಿ ಆಗ್ತಾ ಇದೆ. ಸಮಯ ಸಿಕ್ಕಾಗಲೆಲ್ಲ BJP ನಾಯಕರಿಗಿಂತಲೂ ಕೂಡ ಅಗ್ರೆಸಿವ್ ಆಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ದಳಪತಿಯ ಹೊಸ ಖದರ್ JDS ಕಾರ್ಯಕರ್ತರಲ್ಲಿ ಜೋಶ್ ಹೆಚ್ಚಿಸಿರೋದಂತೂ ಸತ್ಯ.